ಕೈ ಜೋಡಿಸಿ ಕೆಲಸ ಮಾಡ್ತಾ ಇರೋದ್ರಿಂದ ಹಳ್ಳಿ ಹಳ್ಳಿಗಳಿಗೆ ಹೋಗಿ ನಾವು ವ್ಯಾಕ್ಸಿನ್ ಹಾಕಿಸ್ಲಿಕ್ಕೆ ಸಿಬ್ಬಂದಿಯ ಜೊತೆಗೆ ನೋಡುವಾಗ ಸಿಬ್ಬಂದಿಗಳು ಹೋದ್ರು ಅಂದ್ರೆ ಅವ್ರು ಬಾಕ್ಲಾಕೊಂಡು ಮುಂದೆ ಹೋಗ್ಬಿಡ್ತಾರೆ. ಅಂತ ಪರಿಸ್ಥಿತಿ ತುಂಬಾ ಇದೆ. ಎಷ್ಟೋ ಜನ ಬೈತಿದ್ದಾರೆ ಆಶಾ ಕಾರ್ಯಕರ್ತರಿಗೆ, ಅಂಗನವಾಡಿ ಕಾರ್ಯಕರ್ತರಿಗೆ, ಯಾಕೆ ಬರ್ತೀರಿ ನೀವು? ಆ ರೀತಿ ತುಂಬಾ ಪರಿಸ್ಥಿತಿ ಇದೆ. ಇದೊಂದು ನಾಗರಾಜ್ ಮಾಂಡ್ರೆ ಸರ್ ಮತ್ತೆ ಹುಸೇನ್ ಪಾಯಸ್ ಸರ್ ಅವರೇನು ಈ ಒಂದು ಲಸಿಕೆ ಜಾಗೃತಿ, ಡೆಫಿನೆಟ್ಲಿ ಅದು ಜನರಿಗೆ ಒಂದಷ್ಟು ಅದರಿಂದ ಮೋಟಿವೇಶನ್ ಆಗ್ತದೆ. ಹಳ್ಳಿ ಹಳ್ಳಿಗಳಿಗೆ ನಮ್ದೊಂದು ಟ್ಯಾಬ್ಲೋ ವಾಹನ ಕೂಡ ಇದೆ. ನಾವು ಅಜೀಂ ಪ್ರೇಮ್ಜಿ ಫೌಂಡೇಶನ್ ಮತ್ತೆ ಇಲಾಖೆಯ ಸಹಯೋಗದೊಂದಿಗೆ ಒಂದು ಟ್ಯಾಬ್ಲೋ ವಾಹನವನ್ನು ಮಾಡಿದ್ದೇವೆ ಲಿಂಗಸೂರಿನಿಂದ ಮತ್ತೆ ಮಸ್ಕಿ ತಾಲೂಕಿಗೆ ಬಂದು. ಆ ವಾಹನದಲ್ಲಿ ಈ ಇಂತಹ ಗೀತೆಗಳನ್ನು ಮತ್ತೆ ಬೇರೆ ಬೇರೆ ಅಧಿಕಾರಿಗಳು ಡಾಕ್ಟರ್ಸ್ಗಳು ಹೇಳಿರುವ ವಾಯ್ಸನ್ನು ನಾವು ರೆಕಾರ್ಡಿಂಗ್ ಅನ್ನು ಹಾಕ್ತಾ ಇದ್ದೀವಿ. ಡೆಫಿನೆಟ್ಲಿ ಇದು ಕೂಡ ನಾವು ಇವತ್ತಿಂದ ಏನು ನೀವು ನಮಗೆ ಒಪ್ಪಿಸ್ತಾ ಇದ್ದೀರಿ. ಇದನ್ನು ನಾವು ನೆಕ್ಸ್ಟ್ ಎಲ್ಲ ಹಳ್ಳಿಗಳಲ್ಲೂ ಕೂಡ ಈ ಗೀತೆ ನಮ್ಮ ಟ್ಯಾಬ್ಲೋಗಳನ್ನು ಕೂಡ ಅನೌನ್ಸ್ ಆಗ್ತದೆ. ಜನರಿಗೆ ಇದು ಪ್ರತಿ ಲಿಂಗಸೂರಿನ ಮತ್ತು ಮಸ್ಕಿಯ ಎಲ್ಲ ಜನತೆಗೆ ತಲುಪುವಾಗೆ ನಾವು ಮಾಡ್ತೀವಿ. ಮತ್ತೆ ನಮ್ಮ ಅಜೀಂ ಪ್ರೇಮ್ಜಿ ಫೌಂಡೇಶನ್ ವತಿಯಿಂದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ನಮಗೆ ಕಾಂಟ್ಯಾಕ್ಟ್ ಇರೋದ್ರಿಂದ ಅಲ್ಲೂ ಎಲ್ಲ ಕಡೆ ಕೂಡ ಟ್ಯಾಬ್ಲೋಗಳು ರನ್ ಆಗ್ತಾ ಇರೋದ್ರಿಂದ ಅವ್ರಿಗೂ ಕೂಡ ನಾವು ಇದರ ಆಡಿಯೋವನ್ನು ಕಳಿಸ್ಕೊಟ್ಟು ಅದು ಅವರು ಕೂಡ ಈ ಆಡಿಯೋವನ್ನು ಆ ಟ್ಯಾಬ್ಲೋಗಳಲ್ಲಿ ಪ್ಲೇ ಮಾಡುವಾಗೆ ಯೂಟ್ಯೂಬಲ್ಲಿ ನೋಡುವಾಗೆ ನಾವು ಕೂಡ ಸಹಕಾರಿ ಮಾಡ್ತೀವಿ. ಡೆಫಿನೆಟ್ಲಿ ಇದು ಪ್ರತಿಯೊಬ್ಬರ ಜವಾಬ್ದಾರಿ. ಲಸಿಕೆ ಹಾಕಿಸ್ಕೊಡ್ಬೇಕು ಅನ್ನೋದು ಅವರಿವರ ಜವಾಬ್ದಾರಿ ಅಂತಲ್ಲ, ಪ್ರತಿಯೊಬ್ಬರ ಜವಾಬ್ದಾರಿ ಆಗಿರೋದ್ರಿಂದ ನಮ್ಮ ಅಜೀಂ ಪ್ರೇಮ್ಜಿ ಫೌಂಡೇಶನ್ ನಮ್ಮ ಸಿಬ್ಬಂದಿಗಳನ್ನು ಪ್ರತಿಯೊಬ್ಬರು ಹೇಳ್ತೀವಿ, ನಾವು ಕೂಡ ಇದಕ್ಕೆ ಸಹಕಾರಿ ಮಾಡ್ತಾ ಈ ಒಂದು ನೀವು ಕಾರ್ಯ ಏನು ಮಾಡಿದ್ರಿ ಇದಕ್ಕೆ ನಾನು ಫೌಂಡೇಶನ್ ಪರವಾಗಿ ಮತ್ತು ಆರೋಗ್ಯ ಇಲಾಖೆಯ ಪರವಾಗಿ ಒಂದು ಪೂರ್ವಕವಾದಂತಹ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತುಗಳಿಗೆ ನಾವೆಷ್ಟು ಆಭಾರಿ ಆದರೂ ಸಕ